ಸೆಂಟ್ರಲ್ ಹೇಳ್ಬೇಕು. ಕೊರೋನಾ ಬಂದಿರೋ ದಶೆಯಿಂದ ಎಲ್ಲರೂ ಹೊರ ಇದೆ, ತಪ್ಪೇನಿಲ್ಲ. ರಾಜಕೀಯ ವಿಷಯ ವಿಷಯ ಬೇರೆ ಕೊಡೋಣ. ದೊಡ್ಡವರು ಏನ್ ಬೇಕು ಏನ್ ಬೇಡ ನಮ್ ದೇಶ ಗೊತ್ತಿರ್ತೈತೆ. ಮೋದಿ ಅವರು ಸಾಲ ತಗೊಂಡು ಮಾಡ್ತೀನಿ ಅನ್ನೋದಾದ್ರೆ ಸಾಲ ಯಾರು ಕೊಡ್ತಾರೆ? ಫ್ರೀ ಲಸಿಕೆ ಕೊಟ್ಟಿದ್ದಾರೆ, ಫ್ರೀ ಆಗಿ ಸಾಲ ಮಾಡಿ ತಂದ್ಕೊಡ್ತೀನಿ ಅಂತ ಹೇಳಿಲ್ಲ. ನಾವು ಟ್ಯಾಕ್ಸ್ ಕಟ್ತೀವಿ, ಆದ್ರೆ ಅವ್ರು ಕೊಡ್ತಾ ಇದಾರೆ. ಎಲ್ಲರ ಅನ್ಸರ್ಸ್ಕೊಂಡು ಹೋಗೋದು ಹೋಗ್ಲಿ, ಸಾಲ ಮಾಡಿ ಸಾಯೋದ್ಕಿಂತ ಇರೋದ್ರಲ್ಲಿ ಟ್ಯಾಕ್ಸ್ ಕಟ್ಬಿಟ್ಟು ಆರಾಮಾಗಿ ಇರೋದ. 2 ವರ್ಷದಿಂದ ಗಣೇಶನ್ ಇಲ್ಲ, ನಮಗೂ ಕೊಟ್ಟರೆ ನಾವು ಗಣೇಶನ್ ಮಾಡ್ತೀವಿ. ನಮಗೂ ಒಂದು ಎಚ್ಚರಿಕೆ ಗಂಟೆ ಕೊಟ್ರೆ ಪಾಯಿಂಟ್ ಆಫ್ ಪಾಯಿಂಟ್ ಆಫ್ ಡಿಸ್ಟೆನ್ಸ್ ಕೊಟ್ಬಿಟ್ಟು ಕುಣಿಸ್ತೀವಿ. ಅದ್ರ ಜವಾಬ್ದಾರಿ BBMP ತಗೋಬೇಕು. ನಾವು ಅದ್ರ ಪ್ರಕಾರ ನಡ್ಕೊಂಡೋಗ್ತೀವಿ. ಅವ್ರಿಗೊಂದು ರೂಲ್ಸ್, ನಮ್ಗೊಂದು ರೂಲ್ಸ್ ಮಾಡ್ತಾರೆ. ಸರ್ಕಾರ ಹೀಗೆ ಮಾಡ್ತಾ ಹೋದ್ರೆ ಯಾವ ಸರ್ಕಾರಕ್ಕೆ ನಾವ್ ಏನ್ ಹೇಳ್ಬೇಕಂತ ಗೊತ್ತಿಲ್ಲ. ರಾಜಕೀಯ ಅವರೆಲ್ಲ ಮೆರವಣಿಗೆ ಮಾಡ್ಬೇಕು, ಅವಾಗ ಕೊರೋನಾ ಬರಲ್ವಾ? ಗಣೇಶ ಗುಣಿಸಿದ್ರೆ ಮಾತ್ರ ಕೊರೋನಾ ಬರುತ್ತಾ? JDS ಬಂದ್ರೆ ಸರಿ ಹೋಗುತ್ತೆ, ಮೋದಿ ಸರ್ಕಾರ ಆತರ ಹೇಳಕ್ಕಾಗಲ್ಲ. ಸೊ ಕುಮಾರಸ್ವಾಮಿ ಅವ್ರು ಬಂದ್ರೆ ಕಡಿಮೆ ಆಗ್ಬೋದು. ಆಕ್ಚುಲಿ ಮಧ್ಯಮ ವರ್ಗದ ಯಾರ್ಯಾರು ಇದ್ದಾರೆ, ಮಧ್ಯಮ ವರ್ಗ ಮತ್ತು ಕೆಳವರ್ಗ ಯಾರಿದ್ದಾರೆ, ಅವ್ರಿಗೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ. ಈಗ ಆಲ್ರೆಡಿ 2 ಇಯರ್ಸಿಂದ ಕೊರೋನಾ ಬಂದಿರೋದ್ರಿಂದ ಆಲ್ರೆಡಿ ನಾವು ತುಂಬಾ ಸಫರ್ ಮಾಡ್ತಾ ಇದ್ದೀವಿ. ಅದ್ರ ಮಧ್ಯೆ ಈ ಥರ ಎಲ್ಲನೂ ಏರಿಕೆ ಮಾಡ್ತಾ ಇರೋದ್ರಿಂದ ಇನ್ಕಮ್ ಇಲ್ಲ. ಸೊ ಡೈಲಿ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಾ ಇದೆ. ತುಂಬ ಜನ ಹಳ್ಳಿಗಳನ್ನ ಬಿಟ್ಟು ಬೆಂಗಳೂರಿಗೆ ಜೀವನ ಮಾಡೋದಕ್ಕೆ ಬಂದಿದ್ದಾರೆ. ಸೊ ಅವ್ರ ಮೇಲೆ ಇದು ತುಂಬ ಪ್ರಭಾವ ಬೀರ್ತಾ ಇದೆ. ಸರ್ಕಾರ ಹೀಗೆ ಮಾಡ್ತಾ ಹೋದ್ರೆ ಯಾವ ಸರ್ಕಾರಕ್ಕೆ ನಾವು ಏನು ಹೇಳ್ಬೇಕಂತ ಗೊತ್ತಿಲ್ಲ. ಇದು BJP ಅಂತ ಹೇಳ್ಬೇಕಾ ಸರ್ಕಾರ, ಇಲ್ಲ ಕಾಂಗ್ರೆಸ್ ಅಂತ ಹೇಳ್ಬೇಕಲ್ಲ, JDS ಬಂದರೆ ಸರಿ ಹೋಗುತ್ತಾ ಅದು ಗೊತ್ತಿಲ್ಲ. ಬಟ್ ಆದರೆ ನಾವು ಯಾರನ್ನ ಆಯ್ಕೆ ಮಾಡಿರ್ತೀವಿ ಅವರು ಸರಿಯಾಗಿ ನಮಗೆ ಬೆಂಬಲ ಕೊಟ್ಟರೆ ಸರಿ ಹೋಗುತ್ತೆ. ಬಟ್ ತುಂಬಾ ಕಷ್ಟ ಆಗ್ತಿದೆ ಸರ್ ಇದು ಮಧ್ಯಮದವ್ರಿಗೆ. ಸರ್ ಇದು ಮೋದಿ ಸರ್ಕಾರ ಆ ಥರ ಹೇಳೋಕ್ಕಾಗಲ್ಲ, ಯಾಕಂದರೆ ಅದು ಮೋದಿ ಸರ್ಕಾರ ಬಂದಮೇಲೂ ಜಾಸ್ತಿ ಆಗಿದೆ, ಅದಕ್ಕಿಂತ ಮುಂಚೆ ಇದ್ದಿದ್ರಿಂದೂ ಜಾಸ್ತಿ ಆಗಿದೆ, ಇದುವರೆಗೂ ಕಡಿಮೆ ಆಗಿದೆ ಅಂತ ಯಾವುದೂ ಇಲ್ಲ. ಸೊ ಆ ಥರ ಹೇಳೋಕ್ಕಾಗಲ್ಲ ಸರ್. ನಮ್ಮ ಕಡೆ ಎಲ್ಲ ತುಂಬ ನಾವು ಫೇವರೇಬಲ್ ಇರೋದು JDS. ಸೊ ಕುಮಾರಸ್ವಾಮಿ ಅವ್ರು ಬಂದರೆ ಮೇ ಬಿ ಕಡಿಮೆ ಆಗ್ಬೋದು, ಬಡವ್ರಿಗೆ ಹೆಲ್ಪ್ ಆಗ್ಬೋದು. ನಿಜ ಸರ್, ನಮ್ಮ ಕಡೆ ಎಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ. ನಾನು ಸ್ಟಡಿ ಮಾಡಬೇಕಂದ್ರೆ ಈವನ್ ಕುಮಾರಸ್ವಾಮಿ ಅವರಿದ್ದಾಗ ಸೈಕಲ್ ಕೊಟ್ಟಿದ್ದಾರೆ, ಆ ಟೈಮಲ್ಲಿ ನಾನು ಇದ್ದ ಟೈಮಲ್ಲಿ. ಸೊ ನಮಗೆಲ್ಲ ಪ್ರತಿಭಾ ವೇತನ ಅಂತ ಬರ್ತಿತ್ತು, ಇವಾಗ ಏನೂ ಇಲ್ಲ. ಆಗ ನಮಗೆ ಡೈರಿ ಕಡೆಯಿಂದೆಲ್ಲ ಸಿಕ್ತಿತ್ತು, ರೂರಲ್ ಸೈಡು. ಈಗ ಯಾವುದೇ ಥರ ವೇತನ ಆಗಲಿ ಇದಾಗಲಿ ಏನೂ ಸಿಗ್ತಾ ಇಲ್ಲ ಸರ್. ಹೊಸ ಸರ್ಕಾರ ಅಂತಂದರೆ ನಿಮಗೆ ಗೊತ್ತಿರೋ ಥರ ಇವಾಗ ನೀವೇ ಹೇಳಿದ್ರಿ, ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ. ಸೊ ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ, ಎವ್ರಿಥಿಂಗ್ ಡೇ ಬೈ ಡೇ ನಮ್ಮ ಲೈಫ್ ಸ್ಟ್ಯಾಂಡರ್ಡ್ ಏನಿದೆ ಎಲ್ಲ ಪ್ರತಿಯೊಂದು ಜಾಸ್ತಿ ಆಗ್ತಿದೆ. ಇಂಥದ್ದು ಕಡಿಮೆ ಆಗಿದೆ ಅನ್ನೋಂಥದ್ದು ಯಾವುದೂ ಇಲ್ಲ ಸರ್. ಅಗತ್ಯ ವಸ್ತುಗಳ ಬೆಲೆ ಜಾಸ್ತಿ ಆಗಿದೆ. ಸೊ ಪ್ರತಿಯೊಂದೂ ನಮ್ಗೆ ಏನೇನು ಬೇಕು, ಡೈಲಿ ನೀಡ್ಸ್ ಏನಿದೆ ಅದೆಲ್ಲ ತುಂಬಾ ಜಾಸ್ತಿ ಆಗಿದೆ ಸರ್. ಸೊ ತುಂಬಾ ಕಷ್ಟ ಆಗ್ತಾಯಿತ್ತೆ. ಅದೇ ಸರ್, ಈ ಥರ ಏನು ಎಲ್ಲ ರೇಟ್ ಏನು ಜಾಸ್ತಿ ಆಗಿದೆ ಅಗತ್ಯ ವಸ್ತುಗಳದ್ದು, ಅದು ಅಟ್ಲೀಸ್ಟ್ ಒಂದು ಸ್ವಲ್ಪನಾದರೂ ಕಡಿಮೆ ಆದರೆ ಸರಿ ಹೋಗುತ್ತೆ. ಸೊ ಅದು ಯಾವ ಸರ್ಕಾರ ಆದ್ರೂ ಓಕೆ ಸರ್, ಅದು BJP ಅಂತ ಹೇಳೋಕ್ಕಾಗಲ್ಲ, ಇಲ್ಲ ಕಾಂಗ್ರೆಸ್ ಬಂದ್ರೂ ಅಷ್ಟೇ, ಇಲ್ಲ JDS ಬಂದ್ರೂ ಅಷ್ಟೇ. ಸ್ವಲ್ಪ ಈ ಥರ ವಿಷಯಗಳ ಬಗ್ಗೆ ಗಮನ ಹರಿಸ್ಬೇಕು ಸರ್. ಗಣೇಶ ಉತ್ಸವದಿಂದ ಏನು ಜಾಸ್ತಿ ಆಗುತ್ತೆ ಅಂತಲ್ಲ, ನಾರ್ಮಲ್ ಇದೀಗ ಜನ ಮಾಮೂಲಿ ಅವ್ರು ಮಾತ್ರ ಮೆರವಣಿಗೆ ಮಾಡ್ತಾರೆ. ಸರ್ಕಾರದ MP MLA ರಾಜಕೀಯದವ್ರು ಅವರೆಲ್ಲ ಮೆರವಣಿಗೆ ಮಾಡ್ಕೋತಿದ್ದು, ಅವಾಗ ಕೊರೋನಾ ಬರಲ್ವಾ? ಗಣೇಶ ಗುಣಿಸಿದ್ರೆ ಮಾತ್ರ ಕೊರೋನಾ ಬರುತ್ತಾ? ಅವ್ರಿಗೊಂದು ರೂಲ್ಸು, ನಮಗೊಂದು ರೂಲ್ಸ್ ಮಾಡ್ತಾರೆ. ನನ್ನ ಪ್ರಕಾರ ಗಣೇಶನಿಗೆ ಪರ್ಮಿಷನ್ ಕೊಡಬೇಕು ಅಂದ್ಕೊಂಡಿದ್ದೀನಿ. 50% ಆರ ಕೊಡಬೇಕು ಅಂದ್ಕೊಂಡಿದ್ದೀನಿ. ಫುಲ್ ಪರ್ಸೆಂಟ್ ಕೊಡಲು 50% ಆರ ಕೊಡಬೇಕು ಅಂದ್ಕೊಂಡಿದ್ದೀನಿ. ಅವ್ರಿಗೆ ಮಾತ್ರ MP MLA ಅವರೆಲ್ಲ ಕೊರೋನಾ ಜಾಸ್ತಿ ಬರುತ್ತೆ, ಬರಲ್ಲ ಅಂತಾರೆ, ಇತ್ಕಲ್ಲ ಬರುತ್ತೆ ಅಂತಾರೆ. ಅವ್ರು ನಮಗೊಂದು ನ್ಯಾಯ, ಅವ್ರಿಗೊಂದು ನ್ಯಾಯ, ಅದು ಯಾವ ಥರ ಸರ್ಕಾರ? 50% ಆರ ಕೊಡಬೇಕು, ಅವ್ರಿಗೆ ಮಾತ್ರ ಕೊಡ್ತಾರೆ. ಅವ್ರು ಮಾಸ್ಕ್ ಹಾಕ್ಕೊಳ್ಳಲ್ಲ, ಏನು ಹಾಕ್ಕೊಳ್ಳಲ್ಲ. ಅವ್ರು ಸಾವಿರಾರು ಸಂಖ್ಯೆಯಲ್ಲಿ ಓಡಾಡ್ತಾರೆ ಜನ, ಮೆರವಣಿಗೆ ಮಾಡ್ತಾರೆ, ಅವ್ರಿಗೆಲ್ಲ ಕೊರೋನಾ ಬರಲ್ಲ. ನಾವು ಗಣೇಶ ಕುಣಿಸಿ ಒಂದು 10-15 ಜನ ಕೊರೋನಾ ಬರುತ್ತೆ ಅಂತ ಹೇಳ್ತಾರೆ. ವೀಕೆಂಡ್ ಮಾತ್ರ ಕರ್ಫ್ಯೂ ಮಾಡ್ತಾರೆ ಅಂತಾರೆ, ಬೇರೆ ಟೈಮ್ ಕೊರೋನಾ ಬರಲ್ವಾ? ವೀಕೆಂಡ್ ಮಾತ್ರ ಜನ ಸೇರ್ತಾರೆ, ನಾರ್ಮಲ್ ಜನ ಸೇರೇವಲ್ವಾ? ಸಾಯಂಕಾಲ ಆಯ್ತು, ಎಲ್ಲ ಮಾಲು ಅದು ಇಲ್ಲ ಸೇರೇ ಸೇರ್ತಾ ಜನ ಬಂದೇ ಬರ್ತಾರೆ. ವೀಕೆಂಡ್ ಏನು, ವೀಕೆಂಡ್ ಫಸ್ಟ್ ಸ್ಟಾಪಲ್ಲಿ ಬೆಂಗಳೂರು ಇರೇವಲ್ಲ, ಹೊರಗಡೆ ಹೋಗ್ತಾರೆ. ವೀಕೆಂಡ್ ಸೆಟ್ಟು ಬೆಂಗಳೂರು ಇರೇವಲ್ಲ. ಸೆಂಟ್ರಲಿಂದ ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ ಎಲ್ಲರಿಗೂ ಗೊತ್ತಿದೆ. ಹೌದಾ? ಈಗ ಸ್ಟೇಟಲ್ಲೂ ಜಾಸ್ತಿ ಮಾಡ್ತಾರೆ. ಹಂಗೆ ಕಮ್ಮಿ ಮಾಡಬೇಕು ಅಂತ ಸ್ಟೇಟ್ನವರು ಕಮ್ಮಿ ಮಾಡ್ಬೋದಲ್ಲ, ಸೆಂಟ್ರಲ್ನ ಯಾಕೆ ಕೇಳ್ತೀರಾ? ಸ್ಟೇಟಿಂದಲೇ ಮಾಡ್ಬೋದು. ಈಗ ಸೆಂಟ್ರಲ್ಲಿ ಪರ್ಸೆಂಟ್ ತಗೋತಾರೆ, ಪರ್ಸೆಂಟ್ ಕಮ್ಮಿ ಮಾಡಿ ತಗೋಬೋದಲ್ಲ ಸ್ಟೇಟ್ನವರು. ಸೆಂಟ್ರಲ್ನ ಯಾಕೆ ಕೇಳಬೇಕು? ಈಗ ಸೆಂಟ್ರಲಲ್ಲಿ ಕೇಳ್ತಾರೆ ಈಗ ಕೋವಿಡೆಲ್ಲ ಲಸಿಕೆ ಎಲ್ಲ ಕಮ್ಮಿ ಕೊಡು ಅಂತ ಕೇಳ್ತಾರೆ. ಈಗೆಲ್ಲ ಲಸಿಕೆನೂ ಫ್ರೀಯಾಗಿ ಕೊಡ್ತಾಯಿದ್ರೆ, ಲಸಿಕೆ ಈಗ 1,00,000 ರೂಪಾಯಿ ಲಸಿಕೆ ಕೊಡಬೇಕು. ಅವ್ರು ಎಲ್ಲಿಂದ ತಂದು ಕೊಡ್ತಾರೆ? ಸಾಲ ಮಾಡಿ ತಂದು ಕೊಡೋಕ್ಕಾಗಿದೆ ಅವ್ರ ಸಸಿಂದ ಪೆಟ್ರೋಲ್ ಅದೇ ಎಲ್ಲಿದೆ ಬೇರೆ ಅದೇ ಎಲ್ಲಿದೆ ಕೇಳಿ. ಈಗ ಎಲ್ಲದ ಮೇಲೆ ಅದೇ, ಈಗ ಜನರು ಯಾರು ಉಪವಾಸ ಇಲ್ಲ, ಜನರು ಯಾರು ಇಲ್ಲ ಉಪವಾಸ, ತಿಂದೇ ತಿಂತಾರೆ. ನಾನು ಕೇಳ್ತಾ ಇರೋದು ಸೆಂಟ್ರಲಿಂದ ಕೇಳ್ತಾರೆ, ಒಪ್ಪಣೆ ಕೇಳೋಣ. ಜಾಸ್ತಿ ಮಾಡ್ತಾ ಸರಿ, ವರದಸಿಂದ ಸಾಲ ತಂದು ಹಾಕಿ ಸಾಲ ಎಲ್ಲರ ಮೇಲೂ ಸಾಲ ಒರ್ಸೋದು ಹಿಂಗೈತೆ. ಈಗ ನಮ್ಮ ಮೇಲೆ ಟ್ಯಾಕ್ಸ್ ಹಾಕಿ ನಮ್ಮಿಂದೇನು ತೊಗೊಂಡು ಸಾಲ ತೀರ್ಸೋದು ಹಿಂಗೈತೆ. ಯಾವುದು ಒಳ್ಳೇದು ನಿಮಗೆ? ಜನಕ್ಕೆ ಯಾಕೆ ಬರೆಯತ್ತೆ? ಜನ ಯಾರು ಉಪವಾಸ ಇಲ್ಲ ಸಾಲ, ಯಾರು ರೋಡಲ್ಲಿ ಬಿದ್ದಿಲ್ಲ, ಒಬ್ಬರು ಬಿದ್ದಿಲ್ಲ. ಯಾರೋ ಇದಾರೋ ಒಬ್ರು ತೋರಿಸಿ ನನಗೆ, ನನ್ನ ಕಣ್ಣಲ್ಲಿ. ನಾನು ಆಟೋ ಡ್ರೈವರ್ ಬರ್ತೇನೆ, ನಾನು ಉಪವಾಸ ಇಲ್ಲ.
ನಾನು ಹೆಂಡ ಮಕ್ಕಳು ತಂದಾಕ್ತೀನಿ 100 ರೂಪಾಯಿ ಸಂಪಾದನೆ ಜೊತೆ 50 ರೂಪಾಯಿ ಇದೆ ಹೊಟ್ಟೆ ಊಟ ಮಾಡ್ತೀನಿ ನಮ್ದೇ ಮಾಡ್ಕೋತೀವಿ ಬಾಡಿಗೆ ಮನೆಯವರು ಅಷ್ಟೇ ಅವರು ಅಷ್ಟೇ 100 ರೂಪಾಯಿ ಸಂಪಾದನೆ ಮಾಡಿದ್ರೆ 20 ರೂಪಾಯಿ ತಿಕ್ತಾರೆ 30 ರೂಪಾಯಿ ಊಟ ಮಾಡ್ತಾರೆ ತಪ್ಪೇನಿಲ್ಲ ಇದೇನು ಗೊತ್ತಾ ಕೊರೋನಾ ಬಂದಿರೋ ದಸೆಯಿಂದ ಎಲ್ಲರಿಗೂ ಹೊರೆ ಇದೆ ಇದೆ ಕೊರೋನಾ ಇಲ್ಲ ಅಂದ್ರೆ ಯಾರಿಗೂ ಹೊರೆ ಇರೋದಿಲ್ಲ ತಪ್ಪೇನಿಲ್ಲ ತಪ್ಪೇನಿಲ್ಲ ನಾನು ಹೇಳಿದ್ರೆ ಕೇಳಿದ್ರೆ ತಪ್ಪೇ ಇಲ್ಲ ಸೆಂಟ್ರಲಲ್ಲಿ ಈಗ ಸ್ಟೇಟ್ನವರು ಇಷ್ಟೊಂದು ಮಾಡಿರ್ಬೋದು ಸ್ಟೇಟ್ನವ್ರು ಸ್ವಲ್ಪ ಕಮ್ಮಿ ಮಾಡಿ ಅಡ್ಜಸ್ಟ್ಮೆಂಟ್ ಮಾಡ್ಬೋದು ಸ್ಟೇಟ್ನವ್ರ ಕೈಲೂ ಹಾಕಿಲ್ಲ ಯಾಕಂದ್ರೆ ಅವ್ರಿಗೂ ಬಿಸಿ ಇದ್ದಿರ್ತಿದೆ ಅದು ಇದು ಅನ್ನೋದು ಇದ್ದೇ ಇರುತ್ತೆ ನಾವು ಯಾರಿಗೆ ಎಚ್ಚರಿಕೆ ಕೊಡೋದು ಅಲ್ಲಿ ಬಿಡೋದು ನಾವು ಸಾರ್ವಜನಿಕರಾಗಿ ನಾವೇನು ಮಾಡಬೇಕು ಅದು ಮಾಡಬೇಕಾದಷ್ಟು ಸುಮ್ಮನೆ ನಮ್ಗೆ ಕೊಡಿ ನಮ್ಗೆ ಕೊಡಿ ಅಂತ ಅದು ಮಾಡೋದಾಗಲಿ ಇದು ಮಾಡೋದು ಶೈಕ್ ಮಾಡೋದು ಎಲ್ಲ ಮಾಡೋ ತಪ್ಪು ಈಗ ಕೊರೋನಾ ದಸೆಯಿಂದ ಎಷ್ಟು ಹಾಳಾಗಿದ್ದೀವಿ ನಾವು ನಮ್ಮ ನಾವು ಹುಷಾರಾಗಿ ನಾವು ಒಂದು ಸ್ವಲ್ಪ ಮುಂದೆ ಹೋಗಬೇಕು ಹೌದೌದು ಏನು ಗೊತ್ತಾ ಅವರು ಅವರಾಗೋರೇನ ಈಗ ರಾಜಕೀಯ ವಿಷಯ ಬೇರೆ ಕೊಡೋಣ ಯಾರೇ ಒಬ್ಬ ವ್ಯಕ್ತಿ ಈಗ ನಾನು ಒಬ್ಬ ಮನೆ ಯಜಮಾನ ನಮ್ಮ ನಾನು ಈಗ 4-5 ಜನ ಇದ್ದೀವಿ ನಮ್ಮನೇಲಿ ನಮ್ಮನೆಗೆ ಏನು ಬೇಕು ಏನು ಬೇಡ ಅಂತ ನನಗೆ ಗೊತ್ತಿರ್ತೈತೆ ಹಂಗೆ ಅವರು ಅಷ್ಟೇ ದೊಡ್ಡವರು ಏನು ಬೇಕು ಏನು ಬೇಡ ಅಂತ ನಮ್ಮ ದೇಶಕ್ಕೆ ಗೊತ್ತಿರ್ತೈತೆ ಆ ಥರ ಅವರು ಮಾಡ್ಕೊಂಡು ಹೋಗ್ತಾರೆ ಈ ಜನಗಳು ಮಾತ್ರ ಇದ್ದೇ ಇರ್ತೀವಿ ಈಗ ನಾನೊಂದು ಹೇಳ್ಬೋದು ಇನ್ನೊಬ್ಬರು ಒಂದು ಹೇಳ್ಬೋದು ಅದು ಸಹ ಇರೋದಿಲ್ಲ ನ್ಯಾಯ ಏನೈತೆ ಅದು ಮಾಡಬೇಕು ಈಗ ಮೋದಿಯವರು ಸಾಲ ತಗೊಬಂದು ಮಾಡ್ತೀನಿ ಅನ್ನೋದಾದರೆ ಸಾಲ ಏರ್ಕೋತಾರೆ ಸಾಲ ಮಾಡಿದ್ರೆ ಎಲ್ಲಿ ಬರ್ತೀವಿ ಈಗ ದುಡ್ಡು ಎಲ್ಲಿ ಬರ್ತೀವಿ ಈಗ ಟ್ಯಾಕ್ಸ್ಗಳೆಲ್ಲ ಒದಗಿ ದುಡ್ಡು ಎಲ್ಲದು ಟ್ಯಾಕ್ಸ್ ಹೋಗೋದು ಎಲ್ಲ ಟ್ಯಾಕ್ಸ್ ಈಗ ಮನೆ ಟ್ಯಾಕ್ಸ್ ನಾವು ಕೊಡ್ತೀವಿ ಇನ್ನೊಬ್ರು ಕೊಡ್ತಾರೆ ಗಾಡಿ ಟ್ಯಾಕ್ಸ್ ಎಲ್ಲ ಕೊಡ್ತೀವಿ ಎಲ್ಲದೂ ಇರ್ತಿದೆ ಈಗ ಕೊರೋನಾ ಲಸಿಕೆಗೆ ಯಾರು 1 ರೂಪಾಯಿ ಕೊಟ್ಟಿದ್ದಾರೆ ಎಲ್ಲ ಫ್ರೀ ಲಸಿಕೆ ಕೊಡಿ ಅಂತ ಎಲ್ಲರೂ ಈಗ ವಿರೋಧ ಪಕ್ಷರಾಗಲಿ ಇನ್ನೊಬ್ಬರಾಗಲಿ ಕೇಳಿರೋದೇನೋ ಫ್ರೀ ಲಸಿಕೆ ಕೊಡಿ ಅಂದರು ಫ್ರೀ ಲಸಿಕೆ ಕೊಡಬೇಕಂದ್ರೆ 1 ಕೋಟಿ ರೂಪಾಯಿ ದುಡ್ಡು ಬೇಕು ಎಲ್ಲಿಂದ ಕೊಡ್ತಾರೆ ಅವರು ಸಾಲ ಮಾಡಿ ತಂದ್ಕೊಡೋಕಾದೀತಾ ಅವರು ಹೇಳಿದ್ದಾರೆ ಫ್ರೀ ಲಸಿಕೆ ಕೊಟ್ಟಿದ್ದಾರೆ ಸಾಲ ಮಾಡ್ಕೊಡ್ತೀನಿ ಅಂತ ಹೇಳಿಲ್ಲ ಅವರು ಅವರಲ್ಲಿ 2 ರೂಪಾಯಿ ಇದ್ದರು ಅವರು ಅಲ್ಲಿ ಹೇಳ್ಕೆ ನಾವು ಫ್ರೀಯಾಗಿ ಸಾಲ ಮಾಡಿ ತಂದ್ಕೊಡ್ತೀನಿ ಅಂತ ಹೇಳಿಲ್ಲ ನಾವು ಟ್ಯಾಕ್ಸ್ ಕಟ್ತೀವಿ ಆದರೆ ಅವ್ರು ಕೊಡ್ತಾ ಇದ್ದಾರೆ ಏನಕ್ಕೆ ಜಾಸ್ತಿ ಆಗುತ್ತೆ ಮಾಡಲೇಬೇಕು ತಪ್ಪೇನಿಲ್ಲ ಜೀವನದಲ್ಲಿ ಇರೋ ವಿಷಯ ಅಷ್ಟು ಎಲ್ಲರೂ ಅನುಸರಿಸ್ಕೊಂಡು ಹೋಗೋದು ಹೋಗಲಿ ಅವರು ಸ್ವಲ್ಪ ದೊಡ್ಡವ್ರು ನೋಡ್ಕೊಂಡು ಮಾಡ್ಕೊಂಡು ಮಾಡಿದ್ರೆ ಒಳ್ಳೆಯದು ಅಂತ ನಮಗೂ ಅಭಿಪ್ರಾಯ ಇದೆ ನಮಗೂ ಈಗ ಕಮ್ಮಿ ಆದರೆ ನನಗೂ ಒಳ್ಳೆಯದೇ ಡೀಸೆಲ್ ಕಮ್ಮಿ ಆದರೆ ನಮಗೂ ಒಂದು 10 ರೂಪಾಯಿ ನಮಗೂ ಸಿಕ್ತೈತೆ ಆಗೋದೇ ಇಲ್ಲ ಅಂದಾಗ ಏನು ಮಾಡೋಕೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕು ಜೀವನ ಹೆಂಗೆ ಗೊತ್ತೈತೆ ಹಂಗೆ ಸಮುದ್ರದ ಮೇಲೆ ಅಡುಗೆ ಹೆಂಗೆ ಗೊತ್ತೈತೆ ತಿಳ್ಕೊಂಡು ನಿಲ್ತ್ಕೊಂಡು ತಡದಾಗ ಸೋರಿಸಿದೆ ಜೀವನದಲ್ಲಿ ತಿಳ್ಕೊಂಡು ಸಾಲ ಮಾಡಿ ಸಾಯೋದಕ್ಕಿಂತ ಇರೋದ್ರಲ್ಲಿ ಟ್ಯಾಕ್ಸ್ ಕಟ್ಬಿಟ್ಟು ಆರಾಮಾಗಿರೋದು ಬೆಸ್ಟು ಅಂತ ನಾನು ಹೇಳೋದು ಸರಿ ಸರ್ ಗಣೇಶೋತ್ಸವ ಹೇಳ್ತಾ ಇದ್ದೀನಿ ಕೇಳಿ ಗಣೇಶೋತ್ಸವ ಹೇಳ್ತೀನಿ ಈಗ ಅವರು ಮನೆ ಮನೆ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಕೊರೋನಾ ಮಿತಿಯಿಂದ ನಾನು ಹೇಳೋದು ಒಂದು ದೇವಸ್ಥಾನದಲ್ಲಿ ಇಕ್ಕಿ ಒಂದು 10 ಜನ ಹೋಗಿ ಲೈನ್ ಸರ್ ಏನೈತೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಆರಾಮಾಗಿ ದೇವಸ್ಥಾನದಲ್ಲಿ ಮಾಡೋದು ಬೆಸ್ಟು ಅಂತ ನಾನು ಹೇಳ್ತೀನಿ ಪರ್ಮಿಷನ್ ನಾನೀಗ ಮಾರ್ಕೆಟ್ ಜನ ಸೇರ್ತಾರೆ ನಾವು ಕಂಡಂಗೆ ಮದುವೆ ಮನೆ ಜನ ಸೇರ್ತಾರೆ ಈಗ ಒಂದು ಗಣೇಶನ ಇಕ್ಕಿದ್ರೆ ಅದು ಹಾಳದಿ ಅಂತ ಹೇಳೋಕೆ ಯಾಕೆ ಅವರು ಬಂದರು ನಾವು ಈ ಗಣೇಶ ನಾವು ಕುಣಿಸಿದ್ದ ಫಸ್ಟು ನಾವು ನಮಗೂ ಒಂದು ಹೆಸರಿಗೆ ಗಂಟೆ ಕೊಟ್ಟರೆ ನಾವು ಪಾಯಿಂಟಾಗಿ ಡಿಸ್ಟೆನ್ಸ್ ಕೊಟ್ಬಿಟ್ಟು ಕುಣಿಸ್ತೀವಿ ಅದ್ರ ಜವಾಬ್ದಾರಿ ಬಿ ಬಿ ಎಂ ಪಿ ತೊಗೋಬೇಕು ಬಿ ಬಿ ಎಂ ಪಿ ಅವ್ರು ತೊಗೋಬೇಕು ಅದ್ರ ಏನಿದೆ ಪೊಲೀಸರು ಕೊಡಬೇಕು ಬಿ ಎಂ ಪಿ ಅವ್ರು ತೊಗೋಬೇಕು ಕೆ ಬಿ ಅವ್ರು ಕೊಡಬೇಕು ಕಾರ್ಪೇಟರ್ ಕೊಡೋರೆ ಅವ್ರು ಕೊಡಬೇಕು ಪಾಲನೆ ಮಾಡಲೇಬೇಕು ಕೋವಿಡ್ ನಾವು ಮಾಡಿದ ಕೊಟ್ಬಿಟ್ಟೆ ಏನು ಐತೆ ಡೀಸೆಂಟಾಗಿ ಮಾಡಿದ್ರೆ ಎಲ್ಲ ಕಡೆ ಕೊಡ್ಬೋದು ಕೊಡಬಾರ್ದು ಅಂತ ನಾನು ಹೇಳಿಲ್ಲ ಯಾಕಂದ್ರೆ ನಾವು ಗಣೇಶನ ಕೊಡ್ತೀವಿ ನಾವು ಮಾಡಿದ್ದೀವಿ ಈಗ 2 ವರ್ಷದಿಂದ ಗಣೇಶನದು ಇಲ್ಲ ಅದಕ್ಕೋಸ್ಕರ ಈಗ ಕೊಟ್ಟರೆ ನಾವು ಈಗ ನಮಗೂ ಕೊಟ್ಟರೆ ನಾವು ಗಣೇಶನ ಮಾಡ್ತೀವಿ ಡಿಸ್ಟೆನ್ಸ್ ಕೊಡಬೇಕು ಈಗ ಬಿ ಬಿ ಎಂ ಪಿಯಿಂದ ಒಂದು ಸುತ್ತಲೇ ಓಡಿಸ್ಬಿಟ್ಟು ಏನು ಮಾಡಬೇಕು ಅದು ಮಾಡಿದ್ರೆ ನಾವು ಅದ್ರ ಪ್ರಕಾರ ನಡ್ಕೊಂಡು ಹೋಗ್ತೀವಿ ದೀರ್ಘಕಾಲ ಅನೇಕ ರೋಗಗಳಿಂದ ಬೇಸತ್ತಿದ್ದವರಿಗೆ ಒಂದು ಗುಡ್ ನ್ಯೂಸ್ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು 9 ಸಿರಿಧಾನ್ಯಗಳು ಸೇರಿ 24 ಧಾನ್ಯಗಳಿಂದ ತಯಾರಾಗಿದೆ ಜೀನಿ